ನಂತರ ಮಂತ್ರಿಗಿರಿ ಮುಗಿದ ಮೇಲೆ ಮತ್ತೊಮ್ಮೆ ಚಿತ್ರ ಶುರು ಮಾಡಿದ್ದೆ. ದಿನೇಶ್ ಬಾಬು ಅವ್ರ ಚಿತ್ರದಿಂದ, ನಾನೇನು ಮಾಡಲಿಲ್ಲ ಅನ್ನೋ ಚಿತ್ರದಿಂದ. ದಿನೇಶ್ ಬಾಬು ಜೊತೆ 15 ಫಿಲ್ಮ್ ಮಾಡಿದ್ದೀನಿ ನಾನು. ಓಕೆ. ಅದ ನಂತರ ಏನಕ್ಕ ಅನ್ನಿಸ್ತು, ಇನ್ನು 50 ಆಗಿತ್ತು ನನಗೆ, ಇದನ್ನು ಚೆನ್ನಾಗಿರೋದಿಲ್ಲ ಮುಖ್ಯ ಪಾತ್ರ 18 ವರ್ಷದ ಹುಡುಗಿಯರ ಜೊತೆ ಅಂತ ಹೇಳಿ. ನಾನು ಒಳ್ಳೆಯ ಮುಖ್ಯ ಪಾತ್ರ ಇರಬೇಕು, ಆದರೆ ಹೀರೋ ಮಾತ್ರ ಮಾಡಬೇಕು ಅಂತ, ಅಂಥದ್ದಿಲ್ಲ ಬೇರೆ ಕ್ಯಾರೆಕ್ಟರ್ ಏನು ಸಪೋರ್ಟಿಂಗ್ ರೋಲ್ ತಂದು, ಸಪೋರ್ಟಿಂಗ್ ರೋಲ್ ಅಲ್ಲ ಮುಖ್ಯ ಒಂದು ಪಾತ್ರ ಇದ್ದರೆ ನಾನು ಅಂಥ ಚಿತ್ರಗಳನ್ನು ಮಾಡ್ತೀನಿ. ದಯವಿಟ್ಟು ಇನ್ನು ನನ್ನಿಂದ ಇಷ್ಟು 20 ವರ್ಷ ಮಾಡಿದ್ದನ್ನೇ ಮತ್ತೆ ಮುಂದಿನ ಕಾಲದಲ್ಲಿ ಮಾಡಿಸಬೇಡಿ ಅಂತ ಒಂದು ಬೇಡಿಕೆ ನಮ್ಮ ನಿರ್ಮಾಪಕರು ನಿರ್ದೇಶಕರ ಮುಂದೆ ಇಟ್ಟೆ. ಅದಕ್ಕೆ ತಕ್ಕಂತೆ ಕೆಲಸ ಮಾಡ್ತಾನೆ ಬಂದಿದ್ದೀನಿ. ಹಾಗಾಗಿ ಯೋಗರಾಜ್ ಭಟ್ ಅವ್ರ ಜೊತೆ ಕಳೆದ 5 ವರ್ಷದಲ್ಲಿ ಒಂದು ವಿಶಿಷ್ಟ ಹೊಸ ತಿರುವು ತಗೊಂಡಿತ್ತು. ಅದು ತರಂಡ್ರು ಹೇಮಂತ್ ರಾವ್, ಕುದಿ ಬಣ್ಣ, ಸಾಧಾರಣ ಮೈಕಟ್ಟು, ಕೌಲುದಾರಿ, ಅದಕ್ಕೆ ಪಿ ಆರ್ ಕೆ ಇವ್ರದೆ ಪ್ರೊಡಕ್ಷನ್, ಅಪ್ಪುದು ಅಶ್ವಿನಿ ಅಪ್ಪು, ಸರ್ಕಾರಿ ಪ್ರಾಥಮಿಕ ಶಾಲೆ, ಪ್ರಾಥಮಿಕ ಶಾಲೆ, ಆಮೇಲೆ ರಕ್ಷಿತ್ ಜೊತೆ ಗೋದಿವನದಲ್ಲಿ ಇದ್ದಿದ್ದರು ಅವರು, ಉಳಿದವರು ಕಂಡಂತೆ. ಕರೆಕ್ಟ್. ಸೊ ಅದರ ನಂತರ ಈ ರೀತಿ ಚಿತ್ರಗಳು ನನಗೆ ನಮ್ಮ ನಾನು ಹಳ್ಳಿ ಹೇಳಿದಾಗ ನಮ್ಮ ತಾಯಿಯವರು ದಕ್ಷಿಣ ಕನ್ನಡದವರು, ನಮ್ಮ ತಂದೆಯವರು ಉತ್ತರ ಕನ್ನಡದಿದ್ದಿಲ್ಲ. ಬಟ್ ಈ ರಿಷಬ್ ಶೆಟ್ಟಿ, ಹೇಮಂತ್ ರಾವ್ ಅವರು ಮೈಸೂರಿನವರು, ರಕ್ಷಿತ್, ಆಮೇಲೆ ಇನ್ನೊಂದು ರಕ್ಷಿತ್ ಶೆಟ್ಟಿನ ಪ್ರೊಡ್ಯೂಸ್ ಮಾಡಿ ಒಂದು ಫಿಲ್ಮ್ ಮಾಡಿದ್ದೀನಿ, ಅಬ್ರಾ ಕಡಾಬ್ರಾ ಅಂತ. ಕರೆಕ್ಟ್. ಅಲ್ಲಿ ಒಬ್ಬ ಹೊಸ ನಿರ್ದೇಶಕ, ಇವರೆಲ್ಲರೂ ಇಂಜಿನಿಯರ್ಸು, ಅದು ಹೇಗೋ ಸಿನಿಮಾ ಬಂದಿದ್ದಾರೆ. ಶಿಶಿರ್ ರಾಜಮೋಹನ್ ಅಂತ ಅವ್ರ ಜೊತೆ ಅಬ್ರಾ ಕಡಾಬ್ರಾ ಅಂತ, ಅದು ಪ್ರೊಡ್ಯೂಸರ್ ರಕ್ಷಿತ್. ಬಟ್ ಇವ್ರ ಜೊತೆ ಒಂದು ಸ್ಪೆಷಲ್ ಒಂಥರ ಪಾತ್ರಗಳು ಸಿಗ್ತವೆ. ಈ ಅಬ್ರಾ ಕಡಾಬ್ರಾ ಕೂಡ ಬಹಳ ಮುಂದೆ ನೋಡ್ತೀರಿ ನೀವು. ರಕ್ಷಿತ್ ನಿರ್ದೇಶನ ಕೂಡ ಉಳಿದವರು ಕಂಡಂತೆ ಎಲ್ಲ ಮಾಡಿದ್ದೆ. ಅವರ ನಿರ್ದೇಶನದಲ್ಲಿ ಒಂದು ದಿವಸ ಮಾಡಬಹುದು ಅನ್ನೋ ಒಂದು ಹಂಬಲ ಇದೆ.